ಅಧಿಕಾರಿಗಳು ಮಾನ್ಯ ಸುದರ್ಶನ್ ಸಾಹೇಬ್ ಅಮೃತ ಹಸ್ತದಿಂದ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದೀಗ ಸುದರ್ಶನ್ ಸಾಹೇಬ್ ದೀಪ ಹಚ್ಚುವುದರ ಮೂಲಕ ಭಾರತದ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಮತ್ತಷ್ಟು ಶಕ್ತಿಶಾಲಿಯಾಗಲಿ ಗಟ್ಟಿಯಾಗಿ ಎನ್ನುವ ಆದರ್ಶ ಪಡುತ್ತಾ ಇದೆ. ನಮ್ಮ ಶಿರಸಭೆಯ ಅಲ್ಲಿ ವಾಹನಗಳನ್ನು ಪೊಲೀಸ್ ಪರಿಮಾಡಿ ವಾಹನಗಳನ್ನು ಕಾಲ ಬಂದ್ ಮಾಡಬೇಕಾಗಿ ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿಯೂ ಸಹ 55 ಕಿಲೋಮೀಟರ್ಗಳಷ್ಟು ಮಾನವ ಸರಪಳಿಯನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ನಮ್ಮ ಈ ಒಂದು ಗಡಿಭಾಗ ಏನಿದೆ ಇಲ್ಲಿಂದ ಪ್ರಾರಂಭ ಮಾಡಿ ನರಸಾಪುರ ಗಡಿಭಾಗದವರೆಗೆ ನಾವು ನಮ್ಮ ಹ್ಯೂಮನ್ ಚೈನ್ ಅನ್ನ ಫಾರ್ಮೇಶನ್ ಅಂತ ಮಾಡಿದ್ವಿ. ಸೊ ಪ್ರಮುಖವಾಗಿ ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಒತ್ತಾಗಿ ನಿಂತಿದ ದೂರ ದೂರ ನಿಂತ್ಕೊಳ್ಬೇಕು. ಮುಂದೆ ಸಾಗಿ ಇನ್ನು ಹೋಗಿ ಮುಂದೆ ಹೋಗಿ ವಿದ್ಯಾರ್ಥಿಗಳು ಮುಂದೆ ಹೋಗಿ ಟೀಚರ್ಸ್ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಈ ರೀತಿ ನಿಂತ್ಕೊಂಡ್ರೆ ನೀವು ಚೈನ್ ಹೆಚ್ಚು ಹೆಚ್ಚು ಒತ್ತು ನೀಡುವಂತ ಈ ಒಂದು ಸಂದರ್ಭದಲ್ಲಿ ನಾವುಗಳು ಭಾರತ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರ ಅದರ ಪೀಠಿಕೆಯನ್ನು ನಾನೀಗ ಓದ್ತೇನೆ. ಭಾರತದ ಸಮಸ್ತ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತ ನಂಬಿಕೆ ಧರ್ಮ ಮತ್ತು ಉಪಾಸನೆ ಮತ್ತು ಸಮಾನತೆ ಹಾಗೂ ಅವಕಾಶಗಳಲ್ಲಿ ಸಮಾನತೆಯನ್ನು ದೊರಕುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ 1949 ನವೆಂಬರ್ 26 ಸಂವಿಧಾನವನ್ನು ನಾವು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈ ಎಲ್ಲ ಆಶಯಗಳೊಂದಿಗೆ ನಾವು ಭಾರತ ಸಂವಿಧಾನದ ಎಲ್ಲ ಆಶೋತ್ತರಗಳನ್ನ ಎತ್ತಿ ಹಿಡಿಯುತ್ತೇವೆ. ಬರೋ
ಮೇಲ್ಬೇಡ, ಕೆಳಗಡೆ ಇಟ್ಕೊಳ್ಳಿ, ಆರಾಮಾಗಿ ಇಟ್ಕೊಳ್ಳಿ, ಸ್ವಲ್ಪ ದೂರ ದೂರ ನಿಂತ್ಕೊಳ್ಳಿ, ಅವಾಗ ಜಾಸ್ತಿ ಜನ ಹಿಡಿಸ್ಬೋದು. ಮೂವ್ ಆಗ್ಬೇಕು ಸರ್, ಇನ್ನೂ ಆ ಕಡೆಗೆ, ಇನ್ನೂ ಆ ಕಡೆಗೆ ಮೂವ್ ಆಗ್ಬೇಕು ಸರ್. ನೀವ್ ಹಾಕೊಡ್ರಿ, ನೀವ್ ಹಾಕೊಂಡ್ ಜೋರ್ ಟಿಫನ್ ಕೊಟ್ರ ನಡ್ರ ಬಾ, ದೂರ ದೂರ ನಡೀರಿ, ಕಲಿತಂಗ ಬರ್ತದೆ. Thank you.